ಎರಡೆರಡು ನಿಮಿಷಕ್ಕೆ ಎಳ್ದಾಯ್ತು, ಗುಡ್ಡೆ ಆಯಿತು. ಗೋರ್ಮಣೆ ಬೇಡ, ಏನು ಬೇಡ. ಬೈಕ್ ಸರಿ ಮಾಡಿ ಕೊಟ್ಟಿದ್ದೆ ಅಂತ ವಿಡಿಯೋ ತೋರಿಸಿದ್ನಲ್ಲ ನಾನು. ಬನ್ನಿ, ಬೈಕ್ ಸರಿಯಾಗಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಬನ್ನಿ, ವ್ಲಾಗ್ ಸ್ಟಾರ್ಟ್ ಆಗ್ತಿದೆ ಸಾಯಂಕಾಲ 5 ಗಂಟೆಗೆ. ಯಾಕೆಂತಂದರೆ ಬೆಳಿಗ್ಗೆ ನಾನು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದೆ. ಬನ್ನಿ, ಇದು ನೋಡಿ, ಈ ರಾಶಿ ಬಂದಿದೆ, ಈಗ ಪಾರ್ಚ್ಮೆಂಟ್ ರಾಶಿ ಬಂದಿದೆ. ಮತ್ತು ಈ ಟಾರ್ಪಲ್ ಯೂಸ್ ಮಾಡೋದ್ರಿಂದ ಗುಡ್ಡೆ ಮಾಡಬೇಕು, ರಾಶಿ ಮಾಡಬೇಕಂದಿಲ್ಲ. ಒಂದು ಸೈಡ್ ಟಾರ್ಪಲ್ ಹೇಳಿದ್ರೆ ರಾಶಿ ಆಟೋಮೆಟಿಕ್ಕಾಗಿ ಆಗ್ಬಿಡುತ್ತೆ ನೋಡಿ, ಎಲ್ಲ ಎಳಿತಾ ಇದ್ದಾರೆ. ಮತ್ತು ತುಂಬ ಥ್ಯಾಂಕ್ಸ್, ವಿಡಿಯೋಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಬರ್ತಾ ಇದೆ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಫುಲ್ ಪಾರ್ಚ್ಮೆಂಟ್ ಮಾಡ್ತೀವಿ ನಾವು, ರೋಬಸ್ಟ ಪಾರ್ಚ್ಮೆಂಟ್ ಮಾಡ್ತೀವಿ. ನೋಡಿ, ಎರಡು ನಿಮಿಷಕ್ಕೆ ಎಳ್ದಾಯ್ತು, ಗುಡ್ಡೆ ಆಯಿತು. ಬಂದಿದ್ದು ಈಗ ಬಂದಿದೆ, ಮಾಯ್ಚರ್ ಬಂದುಬಿಟ್ಟು 12 ಇದೆ. ಈಗ ನಾವೆಲ್ಲ ಲೋ ಬ್ಯಾಗ್ ಮಾಡ್ತಾ ಇದ್ದೀವಿ ಈಗ. ಬನ್ನಿ, ನಾನು ಹೇಳಿದ್ನಲ್ಲ ನಿಮಗೆ ಬೈಕ್ ಸರಿ ಮಾಡಿ ಕೊಟ್ಟಿದ್ದೆ ಅಂತ ವಿಡಿಯೋ ತೋರಿಸಿದ್ನಲ್ಲ ನಾನು. ಬೈಕ್ ಸರಿಯಾಗಿದೆ ಈಗ. ಬನ್ನಿ, ಇನ್ನು ಬೈಕ್ ಯೂಸ್ ಮಾಡೋಣ. ತೋಟಕ್ಕಿನ್ನೆಲ್ಲ ಬೈಕ್ ಯೂಸ್ ಮಾಡ್ತಾ ಇರ್ತೀನಿ. ಕಾಲೇಜ್ ಬೈಕಪ್ಪ ನಂದು, ನನ್ನ ಲೈಫ್ದು ಫಸ್ಟ್ ಬೈಕ್ ಇದು. ಬನ್ನಿ, ಈಗ ನೀರು ಸೆಟ್ ಮಾಡಿ ಬರ್ಕೋಣ. ನಮ್ಮದು ಈಗ ಪಲ್ಪದ್ದು ಸ್ಪೆಸಿಫಿಕೇಶನ್ ಹೇಳಬೇಕು ಅಂತಂದರೆ, ನಿಮಗೆ ಕಿರ್ಲೋಸ್ಕರ್ 24 HP ಇಂಜಿನ್ ಇದು. ಬಂದುಬಿಟ್ಟು ಇದು ಬ್ಯಾಟ್ರಿ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ವಾಷರ್ ಬಂದುಬಿಟ್ಟು ತ್ರಿಬಲ್ ಡಿಸ್ಕ್ ಇದು, ತ್ರಿಬಲ್ ಡಿಸ್ಕ್ ವಾಷರ್ ಇದು, ಡಬಲ್ ಡಿಸ್ಕ್ ಪಲ್ಪರ್ ಇದು. ಮತ್ತು ಮಾಮೂಲಿ, ಮತ್ತು ಇದು ನಮ್ಮದು ಬಂದುಬಿಟ್ಟು ಆಲ್ಮೋಸ್ಟ್ 93ಯಲ್ಲೇನೋ ಪಲ್ಪ ಸ್ಟಾರ್ಟ್ ಮಾಡಿದ್ದು, ಪಲ್ಪ ಯೂನಿಟ್ ಹಾಕಿದ್ದು. ಅದಕ್ಕೆ ಹಳೆಯ ಮೆಥಡಲ್ಲೇ ಇದೆ, ಆದರೆ ಭಾರಿ ಒಂಥರ ಎಲ್ಲರಿಗೂ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಇದೊಂದು ಪಲ್ಪರು. ನೋಡಿ, ಡೀಸೆಲ್ ಬಂದುಬಿಟ್ಟು ಇದು ಗ್ಯಾಸ್ ಟ್ಯಾಂಕನ್ನು ಡೀಸೆಲ್ ಟ್ಯಾಂಕಾಗಿ ಕನ್ವರ್ಟ್ ಮಾಡಿದ್ದೀವಿ. ನೋಡಿ, ಮೇಲ್ಗಡೆ ನೀರು ಬಿಟ್ಟಿದ್ದೀವಿ, ಇಲ್ಲಿ ಕಾಫಿ ಹಾಕ್ತಾ ಇದ್ದೀವಿ ಮೂಟೆ. ಈ ವರ್ಷ ಮಾತ್ರ ಭಾರಿ ಜಳ್ಳು ಬರ್ತಿದೆ, ಯಾಕೆಂತಂದರೆ ಕಾಫಿ ಗಿಡದಲ್ಲೇ ಒಣಗಿರೋದ್ರಿಂದ ನೋಡಿ ಜಳ್ಳು ಬರ್ತಿರೋದು ನೋಡಿ. ಇಲ್ಲಿ ನೋಡಿ, ಕಾಫಿ ಒಣಗಿದೆ ನೋಡಿ. ಇದು ನೋಡಿ, ಎರಡು ಬೀನ್ ಇದೆ. ಬನ್ನಿ, ನೀರು ಎಷ್ಟು ತುಂಬಿದೆ ಅಂತ ನೋಡ್ಕೊಂಬರೋಣ. ಯಾಕೆಂದರೆ ಮೋಟ್ರ್ ಆಫ್ ಮಾಡೋಕೆ ಹೋಗ್ಬೇಕು. ನೋಡಿ, ಇಷ್ಟು ತುಂಬಿದೆ ಈಗ. ಬನ್ನಿ, ಹೋಗ್ಬಿಡೋಣ. ಬನ್ನಿ, ಮೂಟೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ. ಪಾರ್ಚ್ಮೆಂಟ್ ಇದು ರೆಡಿ ಆಯ್ತು ಈಗ. ಇವತ್ತು ಇದು ಹರಡ್ಬೇಕು ಇವತ್ತು ನೋಡಿ. ಪಾರ್ಚ್ಮೆಂಟ್ ಮಾಡಿದ್ದು ನೋಡಿ, ಲಾಸ್ಟ್ ಆಗಿದೆ ಈಗ ನೋಡಿ. ಸಿಂಪಲ್ಲು ಪಾರ್ಚ್ಮೆಂಟು, 3 ದಿನ ಹಿಂದೆ ಹಾಕಿದ್ವಿ. ಚೆರಿನೂ 3 ದಿನ ಹಿಂದೆ ಹರಡಿರೋದು ನೋಡಿ. ಇಲ್ಲಿ ಪಾರ್ಚ್ಮೆಂಟ್ ಬಂದಾಯಿತು, ಸರಿ. ಇನ್ನೂ ಅಟ್ಲೀಸ್ಟ್ 5 ದಿನ ಬೇಕು, 5-6 ದಿನ ಬೇಕೀಗ ಒಣಗಕ್ಕೆ. ಈಗ ಇದು ಇಲ್ಲಿ ಹೊರಡ್ತಾ ಇದ್ದೀವಿ ಈಗ. ಈ ರೋಬಸ್ಟ ಪಾರ್ಚ್ಮೆಂಟ್ ಮಾಡೋದು ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಈ ತೊಟ್ಟಿಗೆ ಸಖತ್ತು ಇದಿರುತ್ತೆ, ಯಾವುದು ಎಲೆ ಇಲ್ಲ. ಎಲೆ ಹಾಕಿದಾಗ ಏನಾಗುತ್ತೆ ಅಂದರೆ, ಸೈಫನ್ ಒಳಗೆ ಹೋದಾಗ ಕೆಳಗೆ ಸಿಕ್ಕಾಕೊಂಡು ಹೋದಂತೆ ಮೇಲ್ಗಡೆ ಕಾಫಿಗೆ ಬರೋಲ್ಲ ಪೈಪಿಗೆ. ಬಂದ್ಬಿಟ್ಟು
ಮೇಲ್ಗಡೆ ತರಂಗಿರಬೇಕು, ಅದೇ ದೊಡ್ಡ ಇಂಚಂತೆ. ಮತ್ತೆ ಇನ್ನೇನಿಲ್ಲ ನೋಡಿ, ಜಳ್ಳದ ಸಿಕ್ಕಾವಡೆ ಬರ್ತಾ ಇದೆ ನೋಡಿ. ಬನ್ನಿ, ಟೈಮ್ ಬಂದ್ಬಿಟ್ಟು ಈಗ 11:30 ಆಗಿದೆ. ಈಗಾಯಿತು, ಈಗ ಪಲ್ಪರ್ ಮಾಡಿ ಈಗಾಯಿತು ನೋಡಿ. ಇಲ್ಲ ಇಲ್ಲ, ಹರಡು ಆಯಿತು. ಬನ್ನಿ, ಇವತ್ತು ಎಡಿಟ್ ಮಾಡಿ ಹಾಕೋಣ ಅಂತಿದ್ದೆ. ಇಲ್ಲ, ನಾಳೆ ಬೆಳಿಗ್ಗೆ ಹಾಕ್ತೀನಿ. ನಾಳೆ ಲಾಕ್ ಒಟ್ಟಿಗೆ ಸೇರಿಸ್ಬಿಟ್ಟು ಹಾಕ್ತೀವಿ. ಬನ್ನಿ, ಗುಡ್ ನೈಟ್, ನಾಳೆ ಸಿಗ್ತೀನಿ ನಾನು. ಗುಡ್ ಮಾರ್ನಿಂಗ್ ಬನ್ನಿ, ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಯಾಕೆಂತಂದರೆ ನಾನು ವ್ಲಾಗಲ್ಲಿ ನೋಡ್ತಾ ಇದ್ದೆ, ಕಮೆಂಟ್ಸಲ್ಲಿ ನೋಡ್ತಾ ಇದ್ದೆ, ಎಲ್ಲ ಹೇಳಿದ್ರು ನಿಮ್ಮದು ವ್ಲಾಗ್ ಅಂತ ಡಿಫ್ರೆಂಟಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀರಲ್ಲ. ಬೆಳಿಗ್ಗೆಯಿಂದಲೇ ಮಲ್ನಾಡ್ ಶೈಲಿ ಬ್ರೇಕ್ಫಾಸ್ಟ್ ಎಲ್ಲ ತೋರಿಸಿ ಅಂತ ಹೇಳಿದ್ರು ತಿಂಡಿ ಅಂತ. ಇವತ್ತು ನಮ್ಮಲ್ಲಿ ಏನು ತಿಂಡಿ ಆಗ್ತಿದೆ ಅಂತಂದರೆ ನೋಡಿ, ತಟ್ಟೆ ಇಡ್ಲಿ ಅಂತಾರಲ್ಲ ನೋಡಿ, ನೋಡಿ ಇದು ನೋಡಿ, ಇದು ತಟ್ಟೆ ಇಡ್ಲಿ ಆಯಿತಾ, ಇದು ನೋಡಿ ಕಾಯಿ ಚಟ್ನಿ. ಮತ್ತೆ ಪಪ್ಪ ತೋರಿಸ್ತಿದ್ರೆ ನೋಡಿ, ಇದು ರಾತ್ರಿಗೆ ನಾವು ಜೋಳ ರೊಟ್ಟಿ ಮಾಡಿದ್ರು ಅಮ್ಮ, ನಾವು ಜೋಳ ರೊಟ್ಟಿನೂ ತಿಂತೀವಿ. ಅದು ಈಗ ಬನ್ನಿ, ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋಣ ನೋಡಿ. ಅಮ್ಮ ಎಲ್ಲ ಕೂತಿದ್ದಾರೆ. ಮತ್ತೆ ಎಲ್ಲ ಹೇಳ್ತಿರ್ತಾರೆ ಅಮ್ಮನ ತೋರಿಸಲ್ಲ ಅಮ್ಮನ ತೋರಿಸಲ್ಲ ಅಂತ ನೋಡಿ, ಇಲ್ಲಿ ಅಮ್ಮಲ್ಲಿ ಕೂತಿದ್ದಾರೆ, ಪಪ್ಪ ಇಲ್ಲಿದ್ದಾರೆ. ಬನ್ನಿ ಈಗ ನಾವು ತಿಂಡಿ ಸ್ಟಾರ್ಟ್ ಮಾಡೋಣ. ತಟ್ಟೆ ಇಡ್ಲಿ ನಮ್ಮದು ಮಲೆನಾಡಲ್ಲಿ, ನಮ್ಮನಲ್ಲಿ ಅಲ್ಲಿ ನಮ್ಮಲ್ಲಿ ಅಂತಲ್ಲ, ಎಲ್ಲರ ಮಲೆನಾಡಲ್ಲೂ 90% ರೊಟ್ಟಿ ಇರುತ್ತೆ, ಅಂದರೆ ಅಕ್ಕಿ ರೊಟ್ಟಿ. ಯಾಕೆ ಅಂತಂದರೆ ನಾವು ರೊಟ್ಟಿನೇ ಪ್ರಿಫರ್ ಮಾಡೋದಿಲ್ಲಿ. ನಮ್ಮಲ್ಲಂತೂ ಇವತ್ತು ಇಡ್ಲಿ ಆಗಿದೆ, ಇಡ್ಲಿ ಆಗ್ತಾ ಇರುತ್ತೆ, ಆದರೆ ವಾರಕ್ಕೆ 4 ದಿನ ಬೆಳಿಗ್ಗೆ ರೊಟ್ಟಿನೇ ಇರುತ್ತೆ ನಮ್ಮಲ್ಲಿ. ಯಾಕೆಂದರೆ ಒಂದು ಮಲೆನಾಡೋದು ಒಂದು ಇಷ್ಟವಾದ ಫುಡ್, ಅದು ರೊಟ್ಟಿ, ಅಕ್ಕಿ ರೊಟ್ಟಿ ಅದು. ಮನೆ ಈಗ ತೋಟದಲ್ಲಿದ್ದೀವಿ ನಾವೀಗ. ಎಷ್ಟು ಬಿಸಿಲು ಕಾಣಿಸ್ತಿದೆ ಅಷ್ಟೇ ಚಳಿನೂ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಮಾತ್ರ ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ, ಚಳಿ ಕಮ್ಮಿ ಆಗ್ತಾ ಹೋಗುತ್ತೆ. ಈವ್ನಿಂಗ್ ಮಾತ್ರ ಭಾರಿ ಚಳಿ ಇದೆ, ಅರ್ಲಿ ಮಾರ್ನಿಂಗು ಭಾರಿ ಚಳಿ ಇದೆ, ನೆಕ್ಸ್ಟ್ ವೀಕಿಂದ ಭಾರಿ ಚಳಿ ಇದೆ ಅಂತ ಹೇಳ್ತಾ ಇದ್ದಾರೆ, ಭಾರಿ ಚಳಿ ಬೀಳುತ್ತೆ ಅಂತ. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಅಡಿಕೆ ಕುಯ್ದಿಲ್ಲ ಇನ್ನು. ಯಾಕೆಂತಂದರೆ ಇಲ್ಲಿ ಕಾಫಿ ಕುಯ್ದಾಗಿಲ್ಲ, ಅದಕ್ಕೆ ಇಲ್ಲಿ ಅಡಿಕೆ ಇನ್ನೂ ಕುಯ್ದಿಲ್ಲ. ಒಂದು 3-4 ಡೇಸ್ ಬೇಕಾಗುತ್ತೆ ಇಲ್ಲಿ ಕಾಫಿ ಕುಯ್ಯೋಕ್ಕೆ. ಆಮೇಲೆ ಇಲ್ಲಿ ಪೂರ ಅಡಿಕೆ ಕುಯ್ಯೋಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ. ಮತ್ತು ಪದೇ ಪದೇ ಹೇಳ್ತಾ ಇರ್ತೀನಿ, ತುಂಬ ಥ್ಯಾಂಕ್ಸ್. ಈಗ ಎಲ್ಲ ಹೊರಗಡೆ ಹೋದಲ್ಲೆಲ್ಲ ಸಿಕ್ಬಿಟ್ಟು ಮಾತಾಡ್ತಾರೆ, ಎಲ್ಲ ಹೇಳ್ತಾರೆ ವ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹೋಗೋಣ. ಇದು ನೋಡಿ ಎಲ್ಲ ಒಣಗ್ತಿರೋದು ನೋಡಿ, ಕಾಫಿ ಎಲ್ಲ. ನಾವು ಅಡಿಕೆ ಹೊಂಡದಲ್ಲಿದ್ದೀವಿ ಈಗ ನೋಡಿ. ಏನು ಮೇನ್ ಏನು ಅಂತಂದರೆ ನೋಡಿ, ಈ ಟ್ರೆಂಚ್ ಕಾಣಿಸ್ತಿದೆಯಲ್ಲ, ಅದನ್ನ ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ಇಲ್ಲಾಂತಂದರೆ ನಿಮಗೆ ಕಾಫಿ ನಿಡಿಯಲ್ಲ, ಆ ಕಡೆ ಅಡಿಕೆ ನಿಡಿಯಲ್ಲ. ಯಾಕೆಂತಂದರೆ ಸಿಕ್ಕಾಪಟ್ಟೆ ಮಾಯಿಶ್ಚರ್ ಜಾಗ ಇದೆಲ್ಲ ನೋಡಿ. ಆದರೆ ಒಂದು ಏನಂತಂದರೆ ಹಾರಬೇಕಷ್ಟೆ, ಇಲ್ಲಿಂದ ನೋಡಿ ಇಷ್ಟು ಪಾರ್ಚ್ಮೆಂಟಿಗೆ ನೋಡಿ ಇಷ್ಟು ಜಳ್ಳು ಬಂದಿದೆ. ಜಳ್ಳು ಅಂತಂದರೆ ಅದು ಹೇಳಿದ್ನಲ್ಲ, ಒಣಗಿರೋ ಜಾಸ್ತಿ, ಒಣಗಿ ಹಣ್ಣು ಒಣಗಿಬಿಟ್ಟು ಜಳ್ಳಾಗಿರೋದು ಅಷ್ಟೇ ಅದು ನೋಡಿ. ಟ್ರ್ಯಾಕ್ಟರ್ ತೊಗೊಂಡು ಸ್ವಲ್ಪ ಇದು ತೊಗೋಬೇಕು ಪಂಚರ್ ಶಾಪಿಗೆ, ಯಾಕೆಂದರೆ ಏರ್ ಕಮ್ಮಿ ಆಗಿದೆ, ಏರ್ ಹಾಕ್ಸ್ಕೊಂಬರ್ಬೇಕು. ಬನ್ನಿ ಈಗ ಸ್ವಲ್ಪ ಟ್ರ್ಯಾಕ್ಟ್ರಲ್ಲಿ ಗೋಣಿ ಬಿಡ್ದಂಗೆ ಹೋಗಬೇಕು. ಯಾಕೆಂತಂದರೆ ಅವತ್ತು ಹೇಳಿದ್ನಲ್ಲ, ಇದು ನೋಡಿ ಏರ್ ಎಷ್ಟು ಕಮ್ಮಿ ಆಗಿಬಿಟ್ಟಿದೆ ಅಂತ, ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ಏರು. ಆಯ್ತು ಬರೋದಾ? ಸರಿ, ಆಯ್ತು ಸಿಗೋಣ. ಹಾ, ನೋಡಿ ಹೆಂಗಿದೆ ಸೂರ್ಯನ ಬೆಳಕು.
ಈಗ ನೋಡಿ ದೊಡ್ಡ ಟಾರ್ಪಲ್ಲು ತೊಗೊಂಡಿದ್ದೀವಿ ಕೆಳಗೆ ಹಾಕಕ್ಕೆ, ಚರಿಗೆ ಒಣಸಕ್ಕೆ. ಬನ್ನಿ ಒಂಥರ ಇದೆ ಕಣೋ, ಹಂಗಲ್ಲ ಕಣೋ. ಹಂಗೆ ನಿಕಲ್ ನಿಕಲ್ ವಯಸ್ಸು ಕೇಸ ನಿಕಲ್ತಾಯ್ ಫುಲ್ ಹಾಕ್ಬೇಕು. ಅದೇ ಕಾಮ್ ಕರೋ, ಟರ್ನ್ ಕರೋ, ಟರ್ನ್ ಕರೋ. ನೋಡಿ ಈ ಟಾರ್ಪಲ್ ಬಂದ್ಬಿಟ್ಟು 50-40 ಇದೆ. ಇಲ್ಲಿ ಇಲ್ಲಿಗೆ ಟ್ಯಾಕ್ಟ್ರ್ ಓಡಾಡೋಕೆ ಬಿಟ್ಟಿದ್ದೀವಿ. ಇಲ್ಲಿಗೆ ಟ್ಯಾಕ್ಟ್ರ್ ಓಡಾಡೋಕ್ಕೆ ಇಲ್ಲಿ ಟಾರ್ಪಲ್ ಮೇಲೆ ಯಾಕೆ ಹಾಕ್ತಾಯಿದ್ದೀವಿ ಅಂತಂದರೆ, ಒಂದು ಗುಡ್ಡೆ ಮಾಡೋಕ್ಕೆ ಈಸಿ ಆಗುತ್ತೆ, ಮತ್ತು ಬ್ಲ್ಯಾಕ್ ಟಾರ್ಪಲ್ಲು ಈಟ್ ಒಳ್ಳೆ ಅಬ್ಸರ್ವ್ ಆಗುತ್ತೆ, ಬೇಗ ಬರುತ್ತೆ. ಇಲ್ಲಿ ಟಾರ್ಪಲ್ ಹಾಕಿಲ್ಲ, ಇದಕ್ಕೆ ಇದಕ್ಕೆ ಟಾರ್ಪಲ್ ಹಾಕಿದ್ದೀವಿ. ಇದು ನೋಡಿ, ಇದು ಬಂದುಬಿಟ್ಟು ಇಂಟರ್ಲಾಕ್ ಕಣ. ಇದು ನಿಮಗೆ ಗೆದ್ಲು ಹಿಡಿಯುತ್ತದೆ ಅಂತ ಇಲ್ಲಿ ಏನಿರಲ್ಲ, ಒನ್ ಆಫ್ ದ ಬೆಸ್ಟ್ ಯೂಸ್. ಯಾಕೆಂದರೆ ಇದು ಒಂಥರ ಲೇಬರ್ ಮ್ಯಾನೇಜ್ಮೆಂಟ್ ಮಾಡ್ದಂಗೆ, ಇದು ಲೇಬರ್ ಕಮ್ಮಿ ಆಗುತ್ತೆ. ಯಾಕೆಂದರೆ ಗುಡ್ಡೆ ಮಾಡೋದು ಅದು ಇದೇನಿರಲ್ಲ, ಟಾರ್ಪಲ್ ಹೇಳಿದ್ರೆ ಆಯಿತು. ಇದೆಲ್ಲ ಹಿಂಗೆ ಅಂತ ಒಂದು ಟಾರ್ಪಲ್ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಅದನ್ನು ಎಂತ ಯೂಸ್ ಮಾಡಿದ್ದೀನಿ ಅಂತಂದರೆ 300 GSM 300 microns ಯೂಸ್ ಮಾಡಿದ್ದೀನಿ ನಾನು. ಇದು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ. ಬನ್ನಿ, ಇವತ್ತಿನ ಬ್ಲಾಗ್ ಕ್ಲೋಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.